ಬೊಮ್ಮಾಯಿ ಬಳಿಕ ಬಿಜೆಪಿಯಲ್ಲಿ ಯಾರಾಗ್ತಾರೆ ಬಿಜೆಪಿ ಲೆಕ್ಕಾಚಾರ ಬೇರೆನೇ ಇದ್ಯಾ ಬಿ ಎಸ್ ವೈ ಪುತ್ರನಿಗೆ ಮಣೆ ಹಾಕಲಿದ್ಯಾ ಬಿಜೆಪಿ ಹೈಕಮಾಂಡ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಆದಾಗಲೇ ಎಲ್ಲ ರಾಜಕೀಯ ಪಕ್ಷಗಳ ಒಂದು ಚಟುವಟಿಕೆ ಗರಿಗೆದ್ರಿದೆ ಅಂತ ಹೇಳ್ಬೋದು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಮೂರು ಪಕ್ಷಗಳು ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಟ್ಟವರಂತೆ ರಾಜ್ಯದಾದ್ಯಂತ ಒಂದು ತಮ್ಮದೇ ಆದ ಯಾತ್ರೆಗಳು ಸಮಾವೇಶಗಳು ಜನರನ್ನು ಉದ್ದೇಶಿಸಿ ಭಾಷಣ ಎಲ್ಲವೂ ನಡೀತಾ ಇದೆ ಅದೇ ರೀತಿ ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ ಪಿಯಲ್ಲಿ ಕೂಡ ಮುಂದಿನ ಸಿ ಎಂ ಯಾರು ಅನ್ನೋ ಚರ್ಚೆ ಶುರುವಾಗಿದೆ ಹೌದು ವೀಕ್ಷಕರೇ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಚುನಾವಣೆಗೆ ಮೊದಲೇ ಸಿಎಂ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರಾ ಅಥವಾ ಯಾರಾಗ್ತಾರೆ ಸಿಎಂ ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಸಾಮೂಹಿಕ ನಾಯಕತ್ವದಲ್ಲಿ ಸಾಗಬೇಕು ಅಂತ ಹೈಕಮಾಂಡ್ ಹೇಳ್ತಾ ಇದೆ ಇದು ಕಾಂಗ್ರೆಸ್ಗೆ ಎಷ್ಟು ಮುಳುವಾಗುತ್ತೆ ಅನ್ನೋದು ಚುನಾವಣೆ ನಂತರದಲ್ಲಿ ಗೊತ್ತಾಗಬೇಕಾದ್ರೆ ಈ ಒಂದು ಹೋರಾಟ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಬಿ ಜೆ ಪಿಯಲ್ಲಿ ಕೂಡ ಇದೆ ಹೌದು ವೀಕ್ಷಕರೇ ಯಡಿಯೂರಪ್ಪನವರು ಅಧಿಕಾರದಲ್ಲಿ ಇದ್ದಾಗಲೇ ಅವರನ್ನು ಸಿ ಎಂ ಸ್ಥಾನದಿಂದ ಕೆಳಗಿಳಿಸಿದರು ಆನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನು ಸಿ ಎಂ ಆಗಿ ನೇಮಿಸಿದರು ಅಮಿತ್ ಶಾ ಕೂಡ ಬಹಿರಂಗ ಸಮಾವೇಶದಲ್ಲೇ ಹೇಳಿದ್ದಾರೆ ನಾವು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯನ್ನು ಕೂಡ ಫೇಸ್ ಮಾಡ್ತೀವಿ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಇಲ್ಲ ಅಂತಲ್ಲ ಬೊಮ್ಮಾಯಿ ಸಾರಥ್ಯದಲ್ಲೇ ಹಾಗೆ ಯಡಿಯೂರಪ್ಪನವರ ಮಾರ್ಗದರ್ಶದಲ್ಲೇ ಖಂಡಿತವಾಗಲೂ ಬಿ ಜೆ ಪಿ ಚುನಾವಣೆಯನ್ನು ನಡೆಸುತ್ತೆ ಆದರೆ ಚುನಾವಣೆ ಬಳಿಕ ಬೊಮ್ಮಾಯಿಯವರೇ ಸಿ ಎಂ ಆಗಿರ್ತಾರಾ ಖಂಡಿತವಾಗಲೂ ಗೊತ್ತಿಲ್ಲ ಇದಕ್ಕೆ ಹೈಕಮಾಂಡ್ ಉತ್ತರಿಸಿಲ್ಲ ಅಮಿತ್ ಶಾ ಎಲ್ಲೂ ಕೂಡ ಮುಂಬರುವ ಚುನಾವಣೆಯಲ್ಲಿ ನಾವು ಗೆಲುವಿನ ಬಳಿಕ ಕೂಡ ಗೆಲುವನ್ನು ದಾಖಲಿಸ್ತೀವಿ ಬೊಮ್ಮಾಯಿಯವರೇ ಸಿ ಎಮ್ ಆಗಿರ್ತಾರೆ ಅಂತ ಅವ್ರು ಎಲ್ಲೂ ಹೇಳಿಲ್ಲ ಬೊಮ್ಮಾಯಿ ಅವರು ನೇತೃತ್ವದಲ್ಲಿ ಸಾಕ್ತೀವಿ ಅಂತ ಹೇಳಿದ್ದಾರೆ ಬಸವರಾಜ್ ಅವರನ್ನು ಸಿ ಎಮ್ ಆಗಿ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಕಾಂಪಿಟೇಷನ್ ಏನು ಕಡಿಮೆ ಇರಲಿಲ್ಲ ಎಲ್ಲೋ ಒಂದು ಕಡೆ ಅರವಿಂದ್ ಬೆಲ್ಲದ್ ಅವರ ಹೆಸರು ಕೇಳಿ ಇತ್ತು ಮುರುಗೇಶ್ ನಿರಾವಣಿ ಅವರ ಹೆಸರು ಕೇಳಿ ಇತ್ತು ಬಿ ಎಲ್ ಸಂತೋಷ್ ಸಿ ಎಂ ಆಗಿಬಿಡ್ತಾರೆ ಅಂತ ಹೇಳಲಾಗ್ತಿತ್ತು ಸಿಟಿ ರವಿ ಹೆಸರು ಕೇಳಿ ಕೇಳಬರ್ತಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶೋಭಾ ಕರನ್ಲಾಜೆ ಅವರ ಹೆಸರು ಕೂಡ ಕೇಳಿ ಬರ್ತಿತ್ತು ಸಿ ಎಂ ರೇಸ್ನಲ್ಲಿ ಆದರೆ ಆ ರೇಸ್ನಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಗೇತೃ ಸಿ ಎಂ ಆಗಿದ್ದಾರೆ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ನಿಜ ಹಾಗಾದರೆ ಚುನಾವಣೆ ಬಳಿಕ ಯಾರು ಇದೀಗ ಕೇಳಿ ಬರ್ತಿರೋ ಹೊಸ ಹೆಸರು ಬಿ ಎಸ್ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಹೆಸರು ಬಿ ವೈ ವಿಜಯೇಂದ್ರ ಅವರು ಮುಂದಿನ ಸಿ ಎಂ ಆಗ್ತಾರೆ ಅನ್ನೋ ಸುದ್ದಿ ಸ್ಫೋಟಗೊಳ್ತಿದೆ ಇದನ್ನು ನಾವು ಹೇಳ್ತಿಲ್ಲ ಈ ಸುದ್ದಿಯನ್ನು ದಯವಿಟ್ಟು ಪಬ್ಲಿಕ್ ಮಾಡಬೇಡಿ ಅಂತ ಸ್ವತಃ ವಿಜಯೇಂದ್ರ ಅವರೇ ಕೇಳ್ಕೋತಾ ಇದ್ದಾರೆ ಹೌದು ವೀಕ್ಷಕರೇ ಅಷ್ಟಕ್ಕೂ ಆಗಿರೋದು ಇಷ್ಟೇನೆ ಬಿ ವೈ ವಿಜಯೇಂದ್ರ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ರೀತಿ ಬೈ ಎಲೆಕ್ಷನ್ ಸ್ಪೆಷಲಿಸ್ಟ್ ಆಗಿ ಸಾಕಷ್ಟು ಗುರುತಿಸ್ಕೊಂಡ್ರು ಅಲ್ಲದೆ ಯಡಿಯೂರಪ್ಪನವರ ಬಳಿಕ ಶಿಕಾರಿಪುರದಲ್ಲಿ ತಮ್ಮದೇ ಆದ ವರ್ಚಸ್ಸನ್ನು ಸೃಷ್ಟಿಸಬೇಕು ಅಂತ ಇದೀಗ ನೇರವಾಗಿ ಚುನಾವಣೆಗೆ ನಿಲ್ಲೋಕೆ ಸಜ್ಜಾಗಿದ್ದಾರೆ ಅಧಿಕೃತವಾಗಿ ಅವರ ಒಂದು ಕ್ಷೇತ್ರ ಅವರ ಒಂದು ಪಟ್ಟಿ ಹೊರಬೀಳಬೇಕಷ್ಟೇನೆ ಆದರೆ ಈ ಸಂದರ್ಭದಲ್ಲಿ ಬಿ ವೈ ವಿಜಯೇಂದ್ರ ಅವರೇ ಮುಂದಿನ ಸಿ ಎಂ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಯಡಿಯೂರಪ್ಪನವ್ರಿಗೆ ಕೂಡ ನನ್ನ ಆಟ ಮುಗಿತು ಇನ್ನೇನಿದ್ರು ನನ್ನ ಮಗ ಮುಂದುವರಿಬೇಕು ಅನ್ನೋ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇದೆ ಇದೇ ಕಾರಣಕ್ಕಾಗಿ ಹೈಕಮಾಂಡ್ ಏನು ಹೇಳಿದ್ರು ಕೂಡ ತಮಗೆ ಯಾವುದೇ ಅಧಿಕಾರ ಇಲ್ಲ ಅಂದ್ರೂ ಕೂಡ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ನೀಡಿರೋದ್ರಿಂದ ಕರ್ನಾಟಕ ಚುನಾವಣೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ಇಡೀ ರಾಜ್ಯದಲ್ಲಿ ಸುತ್ತಿ ಜನಸಂಕಲ್ಪ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಹಾಗಾದ್ರೆ ಬಿ ವೈ ವಿಜಯೇಂದ್ರ ಅವರು ಮುಂದಿನ ಸಿಎಂ ಅಂತ ಹೇಳಿದ್ಯಾರು ನಾವಲ್ಲ ಪಾರ್ಟಿಯಲ್ಲ ಅಭಿಮಾನಿಗಳು ಹೌದು ವೀಕ್ಷಕರೇ ಬಿ ಜೆ ಪಿಯ ಒಂದಷ್ಟು ಕಾರ್ಯಕರ್ತರು ಬಿ ಜೆ ಪಿಯ ಒಂದಷ್ಟು ಬಿ ಎಸ್ ಯಡಿಯೂರಪ್ಪನವರ ಫಾಲೋವರ್ಸ್ ಬಿ ಜೆ ಪಿಯ ಒಂದಷ್ಟು ಮುಖಂಡರುಗಳು ಜೊತೆಯಲ್ಲೇ ಯಡಿಯೂರಪ್ಪ ಅವ್ರಿಗಿರುವಂಥ ವರ್ಚಸ್ ಹಾಗೇನೇ ಯುವ ನಾಯಕರಾಗಿ ಬಿ ವೈ ವಿಜೇಂದ್ರ ಮಾಡ್ತಿರುವಂಥ ಒಂದಷ್ಟು ಕೆಲಸಗಳನ್ನ ಕಂಡು ಯಡಿಯೂರಿನಲ್ಲಿ ಕುಣಿಗಲ್ ತಾಲೂಕಿನ ಯಡಿಯೂರು ಕ್ಷೇತ್ರದಲ್ಲಿ ಒಂದು ಸಮಾರೋಪದಲ್ಲಿ ಸಮಾರಂಭದಲ್ಲಿ ಮುಂದಿನ ಸಿ ಎಂ ಮುಂದಿನ ಸಿ ವಿಜಯೇಂದ್ರ ಅಂತ ಹರ್ಷೋದ್ಗಾರ ಮೊಳಗಿದೆ ಎಲ್ಲ ಅಭಿಮಾನಿಗಳು ಬಿ ಜೆ ಪಿ ಕಾರ್ಯಕರ್ತರು ಭವಿಷ್ಯದ ಸಿ ಎಂ ಬಿ ವೈ ವಿಜಯೇಂದ್ರ ಅಂತ ಒಂದು ರೀತಿ ತಮ್ಮ ಸಂತಸವನ್ನು ತಮ್ಮ ಅಭಿಪ್ರಾಯವನ್ನು ತಮ್ಮ ವಿಶ್ವಾಸವನ್ನ ಹೊರಹಾಕಿದ್ದಾರೆ ಖಂಡಿತವಾಗ್ಲೂ ಅವರು ಸಿ ಎಮ್ ಆಗಿ ಆಗ್ತಾರೆ ಅಂತ ಆದರೆ ಇದ್ಯಾಕೋ ಅತಿ ಆಯಿತು ಇದೀಗಲೇ ಬರಬಾರ್ದು ಅಂತ ಅನ್ನೋದನ್ನ ಮನಗಂಡಂತ ವಿಜಯೇಂದ್ರ ಅವರು ಸಾಕು ನಿಲ್ಲಿಸ್ರಪ್ಪ ಸಾಕು ದಯವಿಟ್ಟು ಮುಂದಿನ ಸಿ ಎಮ್ ಅನ್ನೋ ಪದವನ್ನು ನಿಲ್ಲಿಸಿ ಆ ಘೋಷಣೆಯನ್ನು ನಿಲ್ಲಿಸಿ ಮೊದಲು ಚುನಾವಣೆ ನಡೆಸೋಣ ಚುನಾವಣೆ ಆಗಲಿ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಅಂತ ಹೇಳಿದ್ದಾರೆ ಹೊರತು ನಾನು ಸಿ ಎಂ ಅಭ್ಯರ್ಥಿಯ ಆಕಾಂಕ್ಷಿ ಅಲ್ಲ ದಯವಿಟ್ಟು ಎಲ್ಲ ಸುಮ್ಮನೆ ಕೂತ್ಕೊಳ್ಳಿ ಅಂತ ಎಲ್ಲೂ ಹೇಳಿಲ್ಲ ಯಾಕೆ ಸಿಗಬಾರ್ದು ಹೌದು ಯಡಿಯೂರಪ್ಪನವರು ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದ ಕೀರ್ತಿ ಅವ್ರದ್ದು ಸೈಕಲ್ಲ ಏರ್ಕೊಂಡು ಇಡೀ ಕ್ಷೇತ್ರಗಳನ್ನ ಸುತ್ತಿ ಇಡೀ ರಾಜ್ಯವನ್ನು ಸುತ್ತಿ ಕರ್ನಾಟಕದಲ್ಲಿ ಮೋದಿ ಹೆಸರು ಇವತ್ತು ಕೇಳಿ ಬರ್ತಾ ಇದೆ ಹೌದು ಮೋದಿ ಗುಜರಾತಲ್ಲಿ ಅದು ಮಾಡಿದ್ರಂತೆ ಮೋದಿ ಇದು ಮಾಡಿದ್ರಂತೆ ಮೋದಿ ವಿಶ್ವಗುರು ಹೌದು ಆದರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯನ್ನು ಯಾರಾದರೂ ಕಟ್ಟಿದರೆ ಅದು ಯಡಿಯೂರಪ್ಪನವರು ಎಷ್ಟೋ ಜನ ಅಬ್ಸರ್ವ್ ಮಾಡಿಲ್ಲ ಯಡಿಯೂರಪ್ಪನವರು ಮೊದಲ ಬಾರಿಗೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದು ವಿಧಾನಸೌಧದ ಮುಂದೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಇವತ್ತಿನ ವಿಶ್ವಗುರು ಮೋದಿ ಸೈಡಲ್ಲಿ ಕೈ ಕಟ್ಕೊಂಡು ನಿಂತಿರ್ತಾರೆ ಅವತ್ತು ಕೇವಲ ಅವರು ಗುಜರಾತ್ನ ಮುಖ್ಯಮಂತ್ರಿ ಅಷ್ಟೇ ಯಡಿಯೂರಪ್ಪ ಅವ್ರಿಗೆ ಇದ್ದಂಥ ವರ್ಚಸ್ಸು ಅವತ್ತು ಮೋದಿ ಕೂಡ ಇರಲಿಲ್ಲ ಹೀಗಾಗಿ ಹೈಕಮಾಂಡು ಲೆಕ್ಕಾಚಾರ ನಡೆಸಿರ್ಬೋದು ಮೋ ಅಂದರೆ ಯಡಿಯೂರಪ್ಪ ಅವರ ವರ್ಚಸ್ಸನ್ನು ನಾವು ಸರಿಯಾಗಿ ಬಳಸ್ಕೊಂಡು ನಾವು ಅವ್ರಿಗೆ ಒಂದಷ್ಟು ಪ್ರಾಮಿಸು ಖಂಡಿತವಾಗಲೂ ವಿಜೇಂದ್ರ ಅವ್ರನ್ನ ಸಿ ಎಮ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ಯೋ ಅದು ಅಥವಾ ಒಂದು ಒಳ್ಳೆಯ ಪೋಸ್ಟನ್ನು ಕೊಡ್ತೀವನೋ ವಾ ಪ್ರಾಮಿಸ್ ಮಾಡಿದೆಯೋ ಅದು ಅವ್ರಿಗೆ ಬಿಟ್ಟ ವಿಚಾರ ಆದರೆ ಯಡಿಯೂರಪ್ಪ ಅವರು ಖಂಡಿತವಾಗಲೂ ತಮ್ಮ ಪುತ್ರನ ಯಶಸ್ಸಿಗಾಗಿ ಪುತ್ರನ ಭವಿಷ್ಯಕ್ಕಾಗಿ ಒಂದಷ್ಟು ಕೆಲಸ ಮಾಡ್ತಿದ್ದಾರೆ ಈ ಚುನಾವಣೆ ಸಂದರ್ಭದಲ್ಲಿ ಬಿ ವೈ ವಿಜಯೇಂದ್ರ ಅವರ ಹೆಸರು ಮುಂದಿನ ಸಿ ಎಂ ಅಂತ ಘೋಷಿಸ್ತಾ ಇದ್ದಾರೆ ಅಭಿಮಾನಿಗಳು ಕಾರ್ಯಕರ್ತರು ವೀಕ್ಷಕರೇ ನಿಮ್ಮ ಪ್ರಕಾರ ಮುಂಬರೋ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನಿಮ್ಮ ಪ್ರತಿಯೊಂದು ಅಭಿಪ್ರಾಯ ಕೂಡ ಖಂಡಿತವಾಗಲೂ ಈ ರಾಜ್ಯದ ನೇತಾರ ನನ್ನ ನಿರ್ಧರಿಸುತ್ತೆ ನೀವು ಎಷ್ಟು ಆಕ್ಟಿವ್ ಆಗಿರ್ತಿರೋ ಅಷ್ಟು ಅಂದರೆ ಕೇವಲ ಕಾಮೆಂಟ್ ಮಾಡಿ ಅಷ್ಟೇ ಅಲ್ಲ ಮುಂಬರೋ ಚುನಾವಣೆಯಲ್ಲಿ ಕೂಡ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋ ಜವಾಬ್ದಾರಿ ನಿಮ್ದಾಗಿರುತ್ತೆ ಹೀಗಾಗಿ ಬಿ ವೈ ವಿಜಯೇಂದ್ರ ಮುಂದಿನ ಸಿಎಂ ಅನ್ನೋದು ನಾವು ಹೇಳ್ತಿರೋದಲ್ಲ ಕರ್ನಾಟಕ ಟಿ ವಿ ಹೇಳ್ತಿರೋದಲ್ಲ ಕಾರ್ಯಕರ್ತೆ ಹೇಳ್ತಿರೋದು ಯಡಿಯೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ರಾಜಕೀಯದ ಪಿನ್ ಟು ಪಿನ್ ಅಪ್ಡೇಟ್ಗಾಗಿ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು